ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ. ನೀವು ಯಾವುದೇ 1 ರೂಪಾಯಿ ಫೀಸ್ ಕಟ್ಟದೆ ನೀವು ಕಾಲೇಜಿಗೆ ಈಸಿಯಾಗಿ ಅಡ್ಮಿಷನ್ ಆಗ್ಬೋದು. ಅಡ್ಮಿಷನ್ ಆಗೋದು ಹೇಗೆ, ಸ್ಟೆಪ್ಸ್ಗಳಿದ್ದಾವೆ, ಪ್ರೊಸೀಜರ್ಗಳಿದ್ದಾವೆ, ಇದಕ್ಕೆ ಯಾವೆಲ್ಲ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗ್ತೀರಾ ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ವಿದ್ಯಾರ್ಥಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ. ಮೊದಲು ಬಂದುಬಿಟ್ಟು ಇದು ಯಾರಿಗೆ ಅಂದರೆ ಇದು ST ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ನಾನು ಹೇಳ್ತಿದ್ದೇನೆ. ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ ಬಂದಿದೆ ಇದು, ST ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಹೇಳಿದ್ದಾರೆ. ಇಲಾಖೆ ಕೂಡ ಶುಲ್ಕವನ್ನು ತಮ್ಮ ಇಲಾಖೆ ಮಾತ್ರ ಶುಲ್ಕವನ್ನು ಪಾವತಿ ಮಾಡುತ್ತೆ. ನೀವು 1 ರೂಪಾಯಿ ಕೂಡ ಕರೆಕ್ಟಾಗಿಲ್ಲ, ನಮ್ಮ ಇಲಾಖೆಯೇ ಆಟೋಮೆಟಿಕ್ಕಾಗಿ ನೀವು ಕೊಡ್ತದೆ. ಇದು ನೆಕ್ಸ್ಟ್ ಕೂಡ ಅಂದರೆ OBC ವಿದ್ಯಾರ್ಥಿಗಳು ಕೂಡ ನೆಕ್ಸ್ಟು ನಾವು ಅನೌನ್ಸ್ ಮಾಡ್ತಾರೆ ಅಂತ ಕೂಡ ಹೇಳ್ತಿದ್ದಾರೆ. ಸಂಭವ ಇದೆ, ಕನ್ಫರ್ಮೇಷನ್ ಇಲ್ಲ, ಸಂಭವ ಇದೆ. ಇದನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂದರೆ ನೀವು ಅದಷ್ಟು ನಿಮ್ಮ SSC ಪೋರ್ಟಲ್ಗೆ ಹೋಗಿ ಲಾಗಿನ್ ಆಗಿ ಅಲ್ಲಿ 3 ಡಾಟ್ಲೈನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಡೌನ್ಲೋಡ್ ಫ್ರೀ ಶಿಪ್ ಕಾರ್ಡ್ ಅಂತ ಬರ್ತದೆ. ಆ ಡೌನ್ಲೋಡ್ ಫ್ರೀ ಶಿಪ್ ಕಾರ್ಡನ್ನ ಕ್ಲಿಕ್ ಮಾಡ್ಬೋದು. ಇದು ಓನ್ಲಿ ST ವಿದ್ಯಾರ್ಥಿಗಳಿಗೆ ಮಾತ್ರ ಈಗ ಫ್ಯೂಚರಲ್ಲಿ OBC ವಿದ್ಯಾರ್ಥಿ ಕೂಡ ಬಿಡ್ತಾರೆ ಅಂತ ಇದ್ದಾರೆ. ಬಟ್ ವೇಟ್ ಮಾಡೋಣ, ಆಯಿತಾ? ಇದು ಗೊತ್ತಾಯಿತು. ಈ ಕಾರ್ಡನ್ನು ನೀವು ತೋರಿಸ್ಬೇಕು ನಿಮ್ಮ ಕಾರ್ಡನ್ನು ಕಾಲೇಜವರಿಗೆ. ಆಗ ನೀವು ಯಾವುದೇ ಶುಲ್ಕವನ್ನು ಕಟ್ಟಂಗಿಲ್ಲ, ತಮ್ಮ ಇಲಾಖೆಯವರೇ ತಮ್ಮ ಕಾಲೇಜಿನಲ್ಲಿ ಶುಲ್ಕವನ್ನು ಕಟ್ತಾರೆ. ಇದರಿಂದ ಏನು ಉಪಯೋಗ ಅಂದರೆ ನೀವು ಕಾಲೇಜಿಗೆ ಯಾವುದೇ ಶುಲ್ಕವನ್ನು ಪಾವತಿ ಮಾಡೋಂಗಿಲ್ಲ, ಫ್ರೀಯಾಗಿ ಅಡ್ಮಿಷನ್ ಆಗ್ಬೋದು. ಇದು ಸಮಾಜ ಕಲ್ಯಾಣ ಇಲಾಖೆ ಒಳಗೆ 7 ದಿನಗಳಿಗೆ ಶುಲ್ಕ ಕಟ್ಟುವ ಬಗ್ಗೆ ಪ್ರಮಾಣಪತ್ರವನ್ನು ನೀಡಬೇಕಾಗುತ್ತದೆ. ಅಂದರೆ ನೀವು 7 ದಿನಗಳೊಳಗೆ ನೀವು ಒಂದು ಪ್ರಮಾಣಪತ್ರವನ್ನು ನೀಡಬೇಕಾಗುತ್ತೆ, ನಿಮ್ಮ ಶುಲ್ಕ ಕಟ್ಟಕ್ಕಲ್ಲ ಅಂತೇಳಿ. ಅದ್ರ ಬಗ್ಗೆ ನೀವು ಕಾಲೇಜನ್ನು ಕಂಡಕ್ಟ್ ಮಾಡಿದ್ರೆ ನಿಮಗೆ ಫ್ರೀ ಶುಲ್ಕ ಕಟ್ಟಂಗೆ ಬರ್ತದೆ. ಜಸ್ಟ್ ನೀವು ಫೀಸ್ ಕಟ್ಟಂಗಿಲ್ಲ, ಆರಾಮಾಗಿ ನೀವು ಫ್ರೀಯಾಗಿ ಅಡ್ಮಿಷನ್ ಆಗ್ಬೋದು. ನಿಮ್ಮ ಇಲಾಖೆಗಳು ಎಷ್ಟು ಫೀಸ್ ಇದೆ ಅಂದರೆ ಪೂರ್ಣ ವೆಚ್ಚ ಕೂಡ ಕೊಡ್ತಾರೆ. ಬಟ್ ಈಗ ಪೂರ್ಣ ವೆಚ್ಚ ಅಂದರೆ ಬರೀ ಗೌರ್ಮೆಂಟ್ ಕಾಲೇಜಲ್ಲ, ಬರೀ ಪ್ರೈವೇಟ್ ಕಾಲೇಜ್ ಅಂತ ನೀವು ಕೇಳ್ಬೋದು. ಅದ್ರ ಬಗ್ಗೆ ಯಾವುದೇ ಕೂಡ ಕ್ಲಾರಿಫಿಕೇಶನ್ ಕೂಡ ಇನ್ನೂ ಬಂದಿಲ್ಲ. ಕ್ಲಾರಿಫಿಕೇಶನ್ ಬಂದಷ್ಟು ನಿಮಗೆ ಖಂಡಿತ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಜಸ್ಟ್ ಇದು ಅಪ್ಡೇಟ್ಸು. ಇದನ್ನು ಕಾರ್ಡ್ ಪಡೆಯೋದು ಹೇಗೆ ಅಂದರೆ ನೀವು SSV ಪೋರ್ಟಲ್ಗೆ ಹೋಗಿ ಲಾಗಿನ್ ಆಗಿ ಅಲ್ಲಿ 3 ಡಾಟ್ಲೈನ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಫ್ರೀ ಶಿಪ್ ಕಾರ್ಡ್ ಅಂತ ಆಪ್ಷನ್ ಬರ್ತದೆ, ಅಲ್ಲಿ ನೀವು ಎಲ್ಲ ಮಾಡ್ಕೋಬೋದು. ಫಾರ್ ಮೋರ್ ಅಪ್ಡೇಟ್ಸ್ ಆಗಿ ನಿಮ್ಮ ಕಾಲೇಜಿನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದರ ಕಡೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ.